ಅಧ್ಯಕ್ಷರು ಅವರಿಗೂ ಕೂಡ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಇಲ್ಯಾಸ್ ಮೂಡುಬಿದ್ರೆ ಇವರಿಗೂ ಕೂಡ ಸ್ವಾಗತವನ್ನ ಬಯಸ್ತಾ ಇದ್ದೀವಿ. ಹಸೈನಾರ್ ಕೂಡ ಕ್ಲಿಪ್ತ ಸಮಯಕ್ಕೆ ಬಂದಿದೆ, ಇವರಿಗೂ ಕೂಡ ಹಾರ್ದಿಕವಾದ ಸ್ವಾಗತವನ್ನ ಬಯಸ್ತಾ ಇದ್ದೀವಿ. ಅದೇ ರೀತಿ ಸೋಷಲ್ ಫಾರೂಕ್ ರವರು, ಇವರಿಗೂ ಕೂಡ ನಾವು ಸ್ವಾಗತವನ್ನ ಬಯಸ್ತಾ ಇದ್ದೀವಿ. ಡಾಕ್ಟರ್ ವಿಶ್ವಾಸ್ ರವರು ನಮ್ಮೊಂದಿಗಿದ್ದಾರೆ, ಅವರಿಗೂ ಕೂಡ ಹಾರ್ದಿಕವಾದ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಬಶೀರ್ ರೀಗಲ್ ಪ್ಲಾಜಾದ ಮಾಲಕರು ನಮ್ಮೊಂದಿಗಿದ್ದಾರೆ, ಅವರಿಗೂ ಕೂಡ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಅದೇ ರೀತಿ ಸೌತ್ ಕರ್ನಾಟಕ ಟ್ರಾವೆಲ್ ಏಜೆನ್ಸಿ ಅಸೋಸಿಯೇಷನ್ ಇದರ ಗೌರವಾಧ್ಯಕ್ಷರಂತ ರಮೇಶ್ ಅವರು ಬಂದಿದ್ದಾರೆ, ಅವರಿಗೂ ಕೂಡ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ولهديناهم صراطا مستقيما ومن يطع الله والرسول فأولئك مع الذين أنعم الله عليهم من النبيين والصديقين والشهداء والصالحين وحسن أولئك رفيقا ذلك الفضل من الله وكفى بالله عليما يا أيها الذين آمنوا خذوا حذركم فانفروا ثبات أو انفروا جميعا وإن منكم لمن ليبطئن فإن أصابتكم مصيبة قال قد أنعم الله علي إذ لم أكن معهم شهيدا ولئن أصابكم فضل من الله ليقولن كأن لم تكن بينكم وبينه مودة يا ليتني كنت معهم فأفوز فوزا عظيما فليقاتل في سبيل الله الذين يشرون الحياة الدنيا بالآخرة ومن يقاتل في سبيل الله فليقتل أو يغلب فسوف يؤتيه أجرا عظيما صدق الله العظيم. ವೇದಿಕೆಯ ಮೇಲಿರುವ ಅತಿ ಗಣ್ಯರೇ ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ಬಂಧುಗಳೇ, ತವಾಫ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಎಂಬ ಸಂಸ್ಥೆಯು ಇಂದು ಪ್ರಾರಂಭಗೊಳ್ಳುವ ಈ ಸಂದರ್ಭದಲ್ಲಿ ಇದರ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳಲು ನಾನು ಬಂದಿರುವುದು ನನಗೆ ತುಂಬ ಸಂತೋಷವಾಗುತ್ತದೆ. ಈ ಸಂದರ್ಭದಲ್ಲಿ ಈ ಸಂಸ್ಥೆಗೆ ಒಳಿತನ್ನು ನಾನು ಬಯಸ್ತೇನೆ. ದೇವರು ಈ ಸಂಸ್ಥೆಗೆ ಅನುಗ್ರಹವನ್ನು ನೀಡಲಿ. ಎಲ್ಲ ನಮ್ಮ ಚಟುವಟಿಕೆಗಳು ಅದು ಪರಿಪೂರ್ಣತೆಗೆ ಕೊಂಡೊಯ್ಯಲು ದೇವರೇ ನಮಗೆ ಆಧಾರ, ದೇವರೇ ನಮಗೆ ಆಧಾರ ಸ್ತಂಭವಾಗಿರುತ್ತಾರೆ. ಆ ಭಗವಂತನು ನಮಗೆಲ್ಲರಿಗೂ ನಡೆಸುವವನು. ಈ ಸಂಸ್ಥೆಯನ್ನು ಕೂಡ ನಡೆಸಲಿ ಹಾಗೂ ಇಲ್ಲಿ ಬರುವ ಗ್ರಾಹಕರಿಗೆ ಒಂದು ಉತ್ತಮ ಸೇವೆಯು ಲಭಿಸಲಿ. ಇಲ್ಲಿ ಬರುವ ಎಲ್ಲ ಗ್ರಾಹಕರು ನಗುಮೊಗದಿಂದ ಬಂದು ಒಳ್ಳೆಯ ಒಂದು ಸೇವೆಯನ್ನು ಈ ಸಂಸ್ಥೆಯಿಂದ ಪಡೆಯಲಿ ಹಾಗೂ ಈ ಸಂಸ್ಥೆಯು ಅಭಿವೃದ್ಧಿ ಹೊಂದಲಿ ಎಂದು ನಾನು ಆಶಿಸುತ್ತಾ
ಭಗವಂತನು ಈ ಸಂಸ್ಥೆಗೆ ಆಶೀರ್ವಾದ ಕೊಡಲಿ. ಈ ಸಂಸ್ಥೆಯ ಎಲ್ಲ ಪಾಲುದಾರರಿಗೆ ಹಾಗೂ ಒಡೆಯರಿಗೆ ಎಲ್ಲರಿಗೂ ದೇವರ ಅನುಗ್ರಹವನ್ನು ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಫಸ್ಟ್ ಆಫ್ ಆಲ್ ಜನಂಡ ಪೂರ ಒಂದು ಎದ್ದೆ ಸಂಗತಿ ಜನಂಡ ರೆವರೆಂಟ್ ಫಾದರ್ ಪಕ್ಕ ನಮ್ಮ ಹಾಲಿಯ ತಾಕಂ ಸೇರ್ ಒಳ್ಳೆಯದು ರಡ್ಡು ಜನ ಶಾಂತಿ ಸ್ವಭಾವದ ಹೆಂಗೆ ಭಾರಿ ಹೆಮ್ಮೆ ಇಂಚಿನ ಒಂದು ಕಾಲದಿನ ಒಂದು ಉದ್ಘಾಟನೆ ಒಂದು ಬಂದು ಆತಡ್ಡ ನಮ್ಮ ತಾಕ ಹಾಲಿಯ ಪೂರ ಜಾತಿ ಇರಲ ಒಂದೇ ರೀತಿಡಿ ತೂಪುರ ಸಂದೇಶ ವ್ಯಾಪಾರ ಹೆಗ್ಲೆ ಬರೋದು ಅವೆಲ್ಲಕ್ಕ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಸ್ಟಾರ್ಟ್ ಮಾಡಿದ ಬಶೀರ್ ಜಾಕಿರ್ ಜಾಕಿರ್ ಮುಸ್ತಫಾ ಮುಲ್ಪ ಏತು ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅಣ್ಣಲ್ಲ ಯಾರು ರೋಲಿಂಗ್ ಶೆಡರ್ದ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಪನಾಗ ಮೂಡುಬಿದ್ರೆ ಕಡ್ಲಕೆರೆ ಪಡ್ಕೊಂಡು ಒಂಜಿ ಕಾಡ್ದ ನಡು ಸ್ಟಾರ್ಟ್ ಮಾಡ್ದೆ ಅಪ್ಪನಗ ಪೂರಗ ತೆಲ್ತು ಐತಾರೆ ಕುಡ್ಲಡ್ ಮಲ್ವಲ್ಲ ತಮ್ಮಾರ ಯಾಕಂದ್ರೆ ಅಲ್ಪ ಆ ಕೆಪಾಸಿಟಿ ಜಿಂಕೆ ಮುಲ್ಪ ಮಲ್ಪ ಮಲ್ತದಾನಾಗ ಅಲ್ಪ ಕೆಲವು ಸಲ ನೆತ್ತ ಸೌಂಡ್ ಬರ ಕೇಳೋಣ ಹೋಯ್ತಾ ಎನ್ನ ಕುದ್ಕೇದ ಬರೋ ಸೌಂಡ್ ಕೇಳೋಣ ಅಲ್ಪ ಸರೌಂಡಿಂಗ್ ಬಟ್ ಆ ಕಾರ್ಡ್ ಇತ್ತ ಟೂಲ್ ನೀವು 30 ವರ್ಷ ಆ್ಯಂಡ್ ಆ ಫ್ಯಾಕ್ಟ್ರಿ ಇತ್ತೆಲ್ಲ ಅಲ್ಪ ಮಲ್ಲ ಡೆವಲಪ್ ಆಗ್ತದೆ ಆ್ಯಂಡಲ್ಲ ಇರಲಿಲ್ಲ ಯಾನು ಒಂದು ತಿಂಗಳು 250 ರೋಲಿಂಗ್ ಶೆಟರ್ ಮ್ಯಾನುಫ್ಯಾಕ್ಚರ್ ಮಲ್ಪೆ ನಮಗೆ ಅಲ್ಪ ಇಡೀ ಕರ್ನಾಟಕ ಯಾನ್ ನಂಬರ್ 1 ದಾಬಂಡ ರಾತ್ರಿ ಪೈಯಲ್ಲ ಆಯ್ತ ಪಿರಾಡ ಹೋದು ಕಾಂಡ ಅಲ್ಲಾರ ನಟ್ಟದು ಬಯ್ಯ ಮುಟ್ಟಬಿದ್ದಾಳ ನಾ ಎಗ್ಲಿಗೆ ಜನರಲ್ಲಿ ಫುಡ್ ಕೊಡ್ತೀವಿ ತಿಮ್ಮಿಂಗಿಲ್ಲ ಬಂದ ಗೊತ್ತೊಣದೆ ತಿಮ್ಮಿಂಗಿಲ್ಲ ಕಡಲ್ ಡಿಸ್ ನಮ್ಮ ಲೋಕಡ್ ಕಡಲ್ ಸಾವಿರ ಬಿತ್ತು ತಿಮ್ಮಿಂಗಿಲ್ಲ ಉಂಡು ಒಂಜಿ ತಿಮ್ಮಿಂಗಿಲದ ವೆಯ್ಟ್ 2,500 ಟನ್ನು ಉಂಡು ಒಂಜಿ ತಿಮ್ಮಿಂಗಿಲ ಒಂಜಿ ದಿನಕ್ಕೂ 33 ಟನ್ ಫುಡ್ ತಿನ್ಪುಂಡು ಐಕೆ ಕಡಲ್ ಡಿಸ್ ದೇವೇರು ಅಲ್ಲ ಅಲ್ಪ ಫುಡ್ ಕೊಡ್ತಾರೆ ಅಂಚನೆ ನಮ್ಮ ಒಂಜಿ ದಿನಕ್ಕೆ 1 ಕಿಲೋ ಫುಡ್ ತಿನ್ಪುಡು ಆ ಫುಡ್ ಅಂತ ಎಗ್ಲಿಗೆ ಒಲ್ಪೈತ್ರಲ್ಲ ಸಿಕ್ಕಂದ ಕುಲ್ಲುಜಿ ಅಂಚಾದ್ರೆ ನಮ್ಮ ಈ ಫೀಲ್ಡ್ ಒಂದು ಸರ್ವಿಸ್ ಓರಿಯೆಂಟೆಡ್ ಫೀಲ್ಡ್ ನೆಟ್ ಎಟ್ಟೆ ಸರ್ವಿಸ್ ಕೊಂಡ ಖಂಡಿತ ವಾ ಜಾತಿದೆಲ್ಲ ಪೂರ್ವಜನಕುಲ ಮಾಡ್ತೇನೆ ಇನ್ಶಾಅಲ್ಲ ಅಂಚಾದ್ರೆ ನಮ್ಮ ದೊಡ್ಡ ಅವನು ಪೊಯ್ಲಕ್ಕನೆ ನಮ್ಮ ದುಂಬದ ಬಡತನ ನಿರ್ತಿಯಿಂದ ದೇವರು ಇನ್ಶಾಅಲ್ಲ ಕೊಡಕೊಡಕೊಂದು ಪೇರು ಅಂಚನೆ ಅಲ್ಲ ನಿಗಲಿಗೆ ನಿಗಲ ಕುಟುಂಬದಗಳಿಗೆ ಮುಲ್ಪ ಸೇರಿನ ಪೂರಗಳಿಗೆಲ್ಲ ಅಗಲ್ಲ ದುಃಖ ಪೂರ ದೂರವಂತದ್ದು ಸದಾ ಐರಾರೋಗ್ಯ ಸಂತೋಷ ಕೊಡಿ ಅಂತ ಅಲ್ಲ ಅನ್ನಷ್ಟು ಪ್ರಾರ್ಥನೆ ಮಲ್ಪ ಸಲಾಮ ಅಲೈಕುಂ. ಟೂರ್ಸ್
സ്വാഗതത്തിന്റെ ഉദ്ഘാടനം കുറിക്കപ്പെട്ടിരിക്കുകയാണ്. വളരെ സന്തോഷകരമായ കാര്യം. പ്രത്യേകിച്ച് ഹജ്ജ് ഉംറ ഇതുപോലുള്ള പരിശുദ്ധ യാത്രകൾക്ക് സംവിധാനം ചെയ്തു കൊടുക്കുക എന്നുള്ളത് വലിയ ആത്മീയമായ മഹത്വമുള്ള കാര്യമാണ്. അപ്പോൾ ഈ നെയ്യ് ബിസിനസ് നടത്തുന്നവർക്ക് രണ്ട് കാര്യമായി, നെയ്യ് പിന്തുന്നവരെ നെയ്യുമായി അപ്പവുമായി എന്നതുപോലെയാണ്, അതായത് ജീവിതത്തിനുള്ള ഉപാധിയുമായി. അതേപ്രകാരം തന്നെ അള്ളാഹുവിനെ ആരാധിക്കുന്നതിനും അതുപോലെ തന്നെ ആ വഴിയിൽ കാര്യങ്ങൾ ഒരുക്കി കൊടുക്കുകയും ചെയ്യുന്ന മഹത്തായ സൽക്കർമ്മമായിട്ട് അവർ ലഭിക്കും. മാത്രമല്ല ഒരു ഒന്നിലേക്കൊക്കെ പോകുമ്പോൾ ആ യാത്ര തന്നെ ശരിക്കും അത് കൊണ്ടുപോകുന്ന ആൾ ഉപയോഗിച്ചാൽ ശരിയായ ആത്മീയമായ പരിവർത്തനത്തിലൂടെ പോകുന്നവരെ ആക്കിയെടുക്കാനും കൂടി കഴിയും. അതൊക്കെ ഈ തവാഫ് ടൂർസ് ആൻഡ് ട്രാവൽസിന് അള്ളാഹു തൗഫീഖ് ചെയ്ത് കൊടുക്കുമാറാകട്ടെ. ആമീൻ. ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಇದರ ಮಾಲಕರಾದ ಇವರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸುತ್ತೇನೆ. ಇವರ ಒಂದು ಮಹತ್ವದ ಒಂದು ಇಂದಿನ ಈ ಉದ್ಘಾಟನಾ ಸಮಾರಂಭ ನಡೆದಿದೆ. ಈ ಸಂಭ್ರಮದಲ್ಲಿ ಪಾಲ್ಗೊಳ್ಳಲು ಸಂತೋಷಪಡುತ್ತಿದ್ದೇನೆ. ಹಾಗೂ ಈ ಒಂದು ಸಂಸ್ಥೆಯಿಂದ ನಮ್ಮ ಎಲ್ಲ ಜನರಿಗೆ ಒಳ್ಳೆಯ ಉತ್ತಮವಾದ ಸೇವೆ ಲಭಿಸಲಿ. ಇದೊಂದು ಒಂದು ಚಾಲೆಂಜಿಂಗ್ ಬಿಸ್ನೆಸ್ ಆದರೂ ಇದರಲ್ಲಿ ಅನೇಕರಿಗೆ ಒಳ್ಳೆಯದನ್ನು ಹಾಗೂ ಉತ್ತಮ ಮಾರ್ಗದರ್ಶನ ಕೂಡ ಈ ಸಂಸ್ಥೆಯಿಂದ ನಮಗೆ ಲಭಿಸಲಿ. ಮುಂದೆ ಈ ಸಂಸ್ಥೆಗೆ ದುಡಿತ ನಾನು ಬಯಸ್ತೇನೆ. ದೇವರು ಈ ಸಂಸ್ಥೆಯ ಮತ್ತು ಈ ಸಂಸ್ಥೆ ನಡೆಸುವವರಿಗೆ ನಡೆಸಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ. ಈಗ ತಾನೇ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಕಾಲೇಜನ್ನು ಉದ್ಘಾಟಿಸಿದರು. ಇದರ ಮಾಲೀಕರಾಗಿರುವಂತಹ ಜಾಕಿರ್ ಮತ್ತು ಮುಸ್ತಫ ಅವರ ಈ ಒಂದು ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಶುಭ ಆಗಲಿ. ಬಂದಂತಹ ಗ್ರಾಹಕರಿಗೆ ಒಳ್ಳೆ ರೀತಿಯಲ್ಲಿ ಅವರ ಏನು ಪ್ರಯಾಣ ಇದೆ ಅದನ್ನು ಶುಭ ಆಗಲಿ. ಮತ್ತೆ ಬಂದಂತಹ ಗ್ರಾಹಕರಿಗೆ ಒಳ್ಳೆ ರೀತಿಯಲ್ಲಿ ಅವರನ್ನು ನಮ್ಮಿಂದ ಪಡ್ಕೊಂಡ ಏನು ಉಮ್ರಕ್ಕೆ ಏನು ಬೀಜ ಇದೆ ಅದೇ ರೀತಿ ಹೊರಗುರುವಂತ ಆ್ಯಪ್ ಟಿಕೆಟ್ ಅನ್ನು ಪಡ್ಕೊಂಡವರಿಗೆ ಎಲ್ಲ ರೀತಿಯಲ್ಲಿ ಹೋದ ಕೆಲಸ ಕಾರ್ಯ ಒಳ್ಳೆದಾಗ್ಲಿ ಅಂತ ಹಾರಿಸ್ತಾ ಮತ್ತೊಮ್ಮೆ ಮತ್ತೊಮ್ಮೆ ಈ ಸಂಸ್ಥೆಗೆ ಶುಭ ಹಾರಿಸ್ತಾ ಇದ್ದೀನಿ. ಇಮೆನ್ಸ್ ಪ್ಲೆಜರ್ ಆನ್ ದಿಸ್ ಒಕೇಜನ್. ಕಾಂಗ್ರಾಚುಲೇಟ್ ಜಾಕಿರ್ ಆನ್ ಹಿಸ್ ವೆಂಚರ್. ದಿಸ್ ದೇಸ್ ಹ್ಯಾಸ್ ಬಿನ್ ನೋ ಟೆಕ್ನಾಲಜಿಕಲಿ ಇಟ್ ಹ್ಯಾಸ್ ಅಡ್ವಾನ್ಸ್ಡ್ ಎ ಲಾಟ್ ಆಲ್ ಬಿಕಾಸ್ ಆಫ್ ದಿಸ್ ಆನ್ಲೈನ್ ಬಿಸ್ನೆಸ್. ಸೊ and we on the part of Chamber of Commerce wish this venture a success, and we will ready to cooperate with him since it is all our tourism is part of our activities. Tawaf Tours and Travels ibagadalli varashtu shigravagi belili emma shubha kamaneyannu nidta ನಮ್ಮ ಕಣ್ಣು ಮುಂದೆ ಹಜ್ ಉಮ್ರಾ ಅದೇ ರೀತಿ ಟ್ರಾವೆಲ್ಸ್ ಅನ್ನು ನಡೆಸುವಂತ ಅನೇಕ ಸಂಸ್ಥೆಗಳು ನಾವು ಕಾಣ್ತಾ ಇದ್ದೇವೆ. ಅದರಿಂದಾಗಿ ಜನರಿಗೆ ಬಹಳಷ್ಟು ಉಪಕಾರಗಳಾಗಿ ಹಜ್ ಉಮ್ರಗಳನ್ನು ಬಹಳ ವ್ಯವಸ್ಥಿತ ರೀತಿಯಲ್ಲಿ ನಡೆಸಲಿಕ್ಕೆ ಕೂಡ ಸಾಧ್ಯವಾಗಿದೆ. ಈ ತವಾಫ್ ಟೂರ್ಸ್ ಅಂಡ್ ಟ್ರಾವೆಲ್ಸ್ ನಡೆಸುವಂತ ಜಾಕೀರ್ರವರಿಗೆ ಇದರ ಬಗ್ಗೆ ಬಹಳಷ್ಟು ಮಾಹಿತಿ ಅನುಭವ ಇರುವುದರಿಂದ ತಮ್ಮ ಈ ಅನುಭವವನ್ನು ಮತ್ತು ಆ ಜನರೊಂದಿಗಿದ್ದ ಪ್ರೀತಿಯನ್ನು ಇನ್ನು ಮುಂದಿನ ದಿನಗಳಲ್ಲಿ ಕೂಡ ತಮ್ಮ ಬರೀ ಲಾಭಕ್ಕಾಗಿ ಮಾಡದೆ ಎಲ್ಲ ಜನರ ಆ ಯಾತ್ರೆಗೆ ಸಹಕಾರಿಯಾಗುವ ರೀತಿಯಲ್ಲಿ ಈ ಸಂಸ್ಥೆ ಬೆಳಗಲಿಕ್ಕೆ ಕಾರಣಕರ್ತರಾಗಲಿ ಎಂದು ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಈ ಸಂಸ್ಥೆ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಅಂತೇಳಿ ಅಲ್ಲಾಹನಲ್ಲಿ ಪ್ರಾರ್ಥಿಸಿ ಬಂತು. ಲಾಸ್ಟ್ ಟೈಮ್ ನಾನು ಮತ್ತು ನನ್ನ ಮಿಸ್ಟರ್ ಸಿಬ್ಬರು ಜಾಕಿರ್ ಹುಸೇನ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಮುಖಾಂತರ ಹಜ್ಜಿ ಮತ್ತು ಉಮ್ರ ಕಾರ್ಯ ನಿರ್ವಹಿಸಿದೆ. ಆ ಸಮಯದಲ್ಲಿ ನಮಗೆ ಒಳ್ಳೆ ಉತ್ತಮ ರೀತಿಯ ಸೇವೆ ಸಲ್ಲಿಸಿದ್ದಾರೆ. ಅದಕ್ಕೆ ಒಂದು ಉದಾಹರಣೆಯಾಗಿ ಮಕ್ಕಳ ಪ್ರಸಿದ್ಧ ಹೋಟೆಲ್ ಅರಮಿನ ಹತ್ತಿರ ಹಿಲ್ಟನ್ ಹೋಟೆಲ್ ನನಗೆ ನಮಗೆ ರೂಮಿನ ವ್ಯವಸ್ಥೆ ಮಾಡಲಾಗಿತ್ತು. ಮತ್ತೊಂದು ಫುಡ್ಡಿನ ವಿಷಯದಲ್ಲಿ ಎಲ್ಲ ಐಟಮ್ಸ್ ನಮಗೆ ಫುಡ್ಡಿನ ಸೇವೆ ಸಲ್ಲಿಸಿದ್ದಾರೆ. ಯಾವ ಒಂದು ತೊಂದರೆಯೂ ನಮಗೆ ಆಗಲಿಲ್ಲ. ಅದೇ ಒಳ್ಳೆ ಉತ್ತರ. ಇನ್ನೂ ಮುಂದೆಯೂ ಅದೇ ರೀತಿಯ ಸೇವೆ ಸಲ್ಲಿಸುವಂತಾಗಲಿದೆ ಅವರನ್ನು ಪ್ರಾರ್ಥಿಸುತ್ತೇನೆ. ನಾನು ಸ್ಟಾಫ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಇದರ
ಸೇವೆಯು ಒಳ್ಳೆ ಉತ್ತಮ ರೀತಿ ಆಗುವಂತೆ ದೇವರು ಅನುಗ್ರಹಿಸಲಿ. ಟ್ರಾವೆಲ್ಸ್ ಕಾಜಿ ಕಾಕಾ ಉಸ್ತಾದರ ಕೈಯಿಂದ ಉದ್ಘಾಟನಾ ಸಮಾರಂಭ ನೆರವೇರಿತು. ನಾನು ಇದರಲ್ಲಿ ಎರಡು ಮೂರು ಬಾರಿ ಇವರೊಟ್ಟಿಗೆ ಯಾತ್ರೆ ಕೈಗೊಂಡ ಮಕ್ಕಾ ಮದೀನಾ ಇನ್ನಿತರ ಸ್ಥಳಕ್ಕೆ ಇವರ ಇಖ್ಲಾಸ್ ಎಂಬ ಟೂರ್ಸ್ನಲ್ಲಿ ನಾವು ಯಾತ್ರೆ ಹೋಗಿದ್ದೆವು. ಇವರು ವಿಶೇಷ ಏನಂದರೆ ಇವರ ಕೋಪ ಬರುವುದು ಕಡಿಮೆ, ಕೋಪ ಬಂದವರ ಕೋಪವನ್ನು ಇವರು ಹೋಗಲಾಡ್ತಾರೆ. ವಿಶೇಷ ಮತ್ತು ಇವೆಲ್ಲ ಇವರೆಲ್ಲ ರೀತಿಯಲ್ಲಿ ಫುಡ್ಡು ಮತ್ತೆಲ್ಲ ಇದು ಇದು ಒಳ್ಳೆಯ ರೀತಿಯಲ್ಲಿ ಹೋದವರಿಗೆ ಸಂತೋಷ ಆಗುವಂತೆ ಅವರ ಹಣ ನೋಡದೆ ಕೆಲ ವಿಶೇಷವಾಗಿ ಇರುವ ಸಂದರ್ಶನಗಳನ್ನು ಕೂಡ ನಡೆಸುತ್ತಿದ್ದಾರೆ. ಅದರಿಂದ ಎಲ್ಲರೂ ಸಹಕರಿಸಿ ಅವರೊಟ್ಟಿಗೆ ಈ ಯಾವುದರ ಉಮ್ರ ಅಥವಾ ಹಜ್ಜಿ ಇಂಥ ಯಾತ್ರೆಯನ್ನು ಕೈಗೊಳ್ಳಬಹುದು. ಅದಕ್ಕೆ ಅಲ್ಲಾಹುತಾಲ ಆಶೀರ್ವಾದವರಿಗೆ ಕೊಡಲಿ, ಒಳ್ಳೆಯ ರೀತಿಯಲ್ಲಿ ಇನ್ನೂ ಕೂಡ ಅದು ಬೆಳೆಯುವಂತಾಗಲಿ, ಎಲ್ಲರೂ ಹೋಗಿ ಅದರಲ್ಲಿ ಆ ಪ್ರಯೋಜನವನ್ನು ಪಡೆಯುವಂತಾಗಲಿ. ಆತ್ಮೀಯರೇ, ಇಂದು ಮಂಗಳೂರಿನ ಹೃದಯ ಭಾಗವಾದಂತಹ ಮಿಷನ್ ಸ್ಟ್ರೀಟ್ನಲ್ಲಿ ರೀಗಲ್ ಪ್ಲಾಜಾ ವಾಣಿಜ್ಯ ಸಂಕೀರ್ಣದಲ್ಲಿ ನನ್ನ ಮಿತ್ರರಾದಂತಹ ಜಾಕಿರ್ ಇಖ್ಲಾಸ್ ಹಾಗೂ ಮುಸ್ತಫಾ ಇವರ ಪಾಲುದಾರಿಕೆಯಲ್ಲಿ ತವಾಫ್ ಎಂಬ ಟೂರ್ ಆ್ಯಂಡ್ಸ್ ಟ್ರಾವೆಲ್ಸ್ ಪ್ರಾರಂಭವಾಗಿದೆ. ಅತ್ಯಂತ ಸಂತೋಷದ ವಿಚಾರ. ಇತ್ತೀಚೆಗೆ ಈ ಟೂರ್ ಆ್ಯಂಡ್ಸ್ ಟ್ರಾವೆಲ್ಸ್ನ ಬಗ್ಗೆ ಬಹಳ ಜಾಗ್ರತೆ ವಹಿಸಬೇಕಾದ್ದು ಗ್ರಾಹಕರ ಕರ್ತವ್ಯವಾಗಿದೆ. ಏಕೆಂದರೆ ಅನೇಕ ಕಡೆ ನಾವು ಪತ್ರಿಕೆಗಳಲ್ಲಿ ನೋಡ್ತಾ ಇದ್ದೇವೆ, ಆದರೆ ಇಖ್ಲಾಸ್ ಜಾಕೀರ್ರವರು ಮತ್ತು ಮಿತ್ರರವರು ಈ ವಿಭಾಗದಲ್ಲಿ ಬಹಳ ಹೆಸರನ್ನು ಗಳಿಸಿದ್ದಾರೆ. ಅತ್ಯಂತ ಪ್ರಾಮಾಣಿಕವಾಗಿ ಉಮ್ರಾ ಟೂರನ್ನು ಸಂಯೋಜಿಸ್ತಾ ಬಂದಿದ್ದಾರೆ. ಈ ತವಾಫ್ ಟೂರ್ ಆ್ಯಂಡ್ ಟ್ರಾವೆಲ್ಸ್ನ ಉದ್ಘಾಟನೆಯ ಕೊಡುಗೆಯಾಗಿ ಇವರು ಒಂದು ವಿಶೇಷ ಕೊಡುಗೆಯನ್ನು ಕೂಡ ಇಟ್ಟಿದ್ದಾರೆ. ಅಲ್ಲಿ ಉಮ್ರಾ ಬುಕ್ ಮಾಡಿದಲ್ಲಿ ಒಂದು ಅದೃಷ್ಟ ಕೂಪನನ್ನು ಕೊಡ್ತಾರೆ. ಆ ಕೂಪನ್ನಲ್ಲಿ ನಮ್ಮ ಅದೃಷ್ಟ ಪರೀಕ್ಷೆ ಮಾಡಲಿಕ್ಕೆ ಆಗ್ತದೆ. ನಮ್ಮ ಹೆಸರಿನಲ್ಲಿ ನಂಬರ್ ಬಂದರೆ ದುಬೈ ಪ್ರವಾಸ ಮಾಡುವಂಥ ಒಂದು ಅವಕಾಶ ಇದೆ. ಆದುದರಿಂದ ನಾನು ಈ ಉಮ್ರಕ್ಕೆ ಹೋಗುವ ನನ್ನ ಸಹಪಾಠಿಗಳಲ್ಲಿ ಒಂದು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ತಾವೆಲ್ಲರೂ ತವಾಫ್ ಟೂರ್ ಆ್ಯಂಡ್ ಟ್ರಾವೆಲ್ಸ್ನಲ್ಲಿ ಉಮ್ರಾ ಬುಕ್ ಮಾಡಿ ಈ ಒಂದು ತಮ್ಮ ಅದೃಷ್ಟವನ್ನು ಪರೀಕ್ಷೆ ಮಾಡಿ. ಮಾತ್ರವಲ್ಲ, ಇವರು ಉದ್ಘಾಟನೆಯ ಕೊಡುಗೆಯಾಗಿ ಪಾಸ್ಪೋರ್ಟ್ ಸರ್ವಿಸ್ ಫ್ರೀ ಇಟ್ಟಿದ್ದಾರೆ. ಪಾಸ್ಪೋರ್ಟ್ ಸರ್ವಿಸ್ ಅವರು ಯಾವುದೇ ಚಾರ್ಜ್ ಮಾಡೋದಿಲ್ಲ, ಎಲ್ರಿಗೂ ಪಾಸ್ಪೋರ್ಟ್ ಮಾಡಿಕೊಡ್ತಾರೆ, ಅದಕ್ಕೆ ಸರ್ವಿಸ್ ಚಾರ್ಜ್ ಅವರು ಮಾಡುವುದಿಲ್ಲ. ಉಮ್ರಾ ಪ್ರವಾಸ ಮಾಡುವವರು ಬಹಳಷ್ಟು ಹೆದರುವಂತಹ ಒಂದು ಸಂದರ್ಭದಲ್ಲಿ ಅತ್ಯಂತ ವಿಶ್ವಾಸನೀಯ ಒಂದು ಸಂಸ್ಥೆಯಾಗಿ ತವಾಫ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಮಂಗಳೂರಿನ ಹೃದಯ ಭಾಗದಲ್ಲಿ ಇಂದು ಪ್ರಾರಂಭಗೊಂಡಿದೆ. ಇವರು ಇನ್ನಷ್ಟು ಅಭಿವೃದ್ಧಿಯನ್ನು ಈ ಉದ್ದಿಮೆಯಲ್ಲಿ ಇವರು ಮಾಡಲಿ ಎಂದು ಹಾರೈಸುತ್ತಾ ನಾನು ಶುಭವನ್ನು ಕೋರ್ತಾ ಇದ್ದೇನೆ. ಅಸ್ಸಲಾಮು ಅಲೈಕಂ. ನಮ್ಮ ತವಾಫ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ನ ಕಳೆದ 10-12 ವರ್ಷದಿಂದ ಮಂಗಳೂರಿನಲ್ಲಿ ಕಾರ್ಯ ನಡೀತಾ ಇದೆ. ಇದರ ಮಾಲೀಕರಾದ ಇಖ್ಲಾಸ್ ನಮ್ಮ ಜಾಕಿರ್ ಹುಸೇನ್ ಅವರು ಪ್ರತಿಯೊಂದು ನಮ್ಮ ಗ್ರಾಹಕರಿಗೂ ಕೂಡ ಅದೆಲ್ಲ ಜನರಿಗೂ ಎಲ್ಲ ವರ್ಗದ ಜನರಿಗೂ ಕೂಡ ಒಳ್ಳೆ ರೀತಿಯಲ್ಲಿ ಆತ್ಮೀಯತೆಯಿಂದ ನಗುಮಗದ ಸೇವೆಯನ್ನು ನೀಡ್ತಾ ಇದ್ದಾರೆ. ತವಾಫ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ನ ಈಗ ಹೊಸ ಒಂದು ಕಚೇರಿಯನ್ನು ನಮ್ಮ ರೀಗಲ್ ಪ್ಲಾಜಾದ ನೆಲಮಾಡಿ ಕಟ್ಟಡದಲ್ಲಿ ಇವತ್ತು ಈಗ ಉದ್ಘಾಟನೆ ಹೊಂದಿದೆ. ಉದ್ಘಾಟನೆಯಲ್ಲಿ ನಮ್ಮ ಅನೇಕ ಗಣ್ಯರು ಮತ್ತು ನಮ್ಮ ಸಮಾಜದ ತುಂಬ ದೊಡ್ಡ ದೊಡ್ಡ ಅತಿಥಿಗಳು ಭಾಗವಹಿಸಿ ನಮ್ಮ ಇಖ್ಲಾಸ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ನ ಮಾಲೀಕರಾದ ಜಾಕಿರ್ ಹುಸೇನ್ ಮತ್ತು ಮುಸ್ತಫಾ ಇಬ್ಬರು ಕೂಡ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಸಂಘಟನೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಅದನ್ನು ಉನ್ನತ ಮಟ್ಟಕ್ಕೆ ಕೊಂಡೋಗೋಕ್ಕೆ
ಪ್ರಯತ್ನ ಮಾಡ್ತಾಯಿದ್ದಾರೆ. ಅದರಲ್ಲಿ ಕೂಡ ಸಕ್ಸಸ್ ಆಗಿದ್ದಾರೆ ಈಗಿನದರಲ್ಲಿ. ಹಾಗೆ ಈಗಿನ ಇವತ್ತು ಉದ್ಘಾಟನೆ ಸಮಾರಂಭದಲ್ಲಿ ಉಚಿತವಾಗಿ ಎಲ್ಲ ಜನರಿಗೂ ಆನ್ಲೈನ್ ಉಚಿತವಾಗಿ ಪಾಸ್ಪೋರ್ಟನ್ನು ಕೊಡುಗೆಯನ್ನು ಕೊಡ್ತಾ ಇದ್ದಾರೆ. ಅದೇ ಥರ ಎಲ್ ಜಿ ಟೂಲ್ಸ್ ಆ್ಯಂಡ್ ಟ್ರಾವೆಲ್ಸ್ನ ಸಹಭಾಗಿತ್ವದಲ್ಲಿ ದುಬೈ ಟೂಲ್ಸ್ ಅವರು ಹೆಚ್ಚು ಒಂದು ಉಚಿತ ಕೂಪನ್ ಕೊಟ್ಟು ಕೂಪನ್ಲ್ಲಿ ವಿನ್ ಆದವರು ಹೆಚ್ಚಿನವರಿಗೆ ದುಬೈ ಟೂಲ್ಸ್ ಆ್ಯಂಡ್ ಟ್ರಾವೆಲ್ಸ್ ಫ್ರೀ ಸರ್ವಿಸ್ ತ್ರೀ ಫೋರ್ ಡೇಸ್ ಫ್ರೀ ಸರ್ವಿಸನ್ನು ಕೊಡ್ತಾ ಇದ್ದಾರೆ. ಈ ಸಂಸ್ಥೆ ಇನ್ನಷ್ಟು ಬೆಳೀಲಿ, ಎಲ್ರಿಗೂ ಇದರಿಂದ ಪ್ರಯೋಜನ ಸಿಗಲಿ, ಮತ್ತು ಈ ಸಂಸ್ಥೆ ಇನ್ನಷ್ಟು ಉತ್ತರೋತ್ತರ ಅಭಿವೃದ್ಧಿ ಹೊಂದಲಿ ಅಂತ ಹೇಳಿ ನಾನು ಆಶಿಸುತ್ತಿದ್ದೇನೆ. ತವಾಫ್ ಟೂರ್ ಆ್ಯಂಡ್ ಟ್ರಾವೆಲ್ಸ್ ನೂತನವಾಗಿ ಪ್ರಾರಂಭವಾಗಿದೆ. 10 ವರ್ಷದಿಂದ ಈ ಸಂಸ್ಥೆಯನ್ನು ನಡೆಸ್ಕೊಂಡು ಬಂದು ಈಗ ಒಂದು ಮಟ್ಟಕ್ಕೆ ಬಂದು ಮುಟ್ಟಿದೆ. ಎಲ್ಲ ಗ್ರಾಹಕರ ಸಹಕಾರ ಮತ್ತು ಸಹಾನುಭೂತಿ ಸಹಾಯದಿಂದ ಈ ಒಂದು ಮಟ್ಟಕ್ಕೆ ಈ ತವಾಫ್ ಟೂರ್ ಆ್ಯಂಡ್ ಟ್ರಾವೆಲ್ಸ್ ಬಂದು ಮುಟ್ಟಿದೆ. ಈ ಒಂದು ಮಟ್ಟಕ್ಕೆ ಏರಬೇಕಾದರೆ ಅವರ ಸೇವೆ ಅತಿ ಮುಖ್ಯವಾಗಿ ಅದಂತೆ ಕಾಣುತ್ತದೆ. ಯಾಕಂತೇಳಿದರೆ ಈ ಒಂದು 10 ವರ್ಷದಲ್ಲಿ ಅವರು ಹೆಜ್ಜೆಗಳನ್ನು ಕಷ್ಟ ನಷ್ಟಗಳನ್ನು ಅನುಭವಿಸಿಕೊಂಡು ಗ್ರಾಹಕರಿಗೆ ಒಳ್ಳೆಯ ಸೇವೆಯನ್ನು ನೀಡುತ್ತಾ ಬಂದಂಥ ಒಂದು ನಿದರ್ಶನ ಇವತ್ತು ಈ ಒಂದು ಕಚೇರಿಗೆ ಅವನ್ನು ವರ್ಗಾವಣೆ ಮಾಡಿದ್ದು ನಮಗೆಲ್ಲರಿಗೂ ಸಂತೋಷವಾಗಿದೆ. ಗ್ರಾಹಕರು ಮುಂದೆಯೂ ಕೂಡ ಈ ಒಂದು ತವಾಫ್ ಟೂರ್ ಆ್ಯಂಡ್ ಟ್ರಾವೆಲ್ಸ್ ಅದರಿಂದ ಲಾಭಗಳನ್ನು ಪಡೆಯಬೇಕು ಅಂತೇಳಿ ನನ್ನ ಕೋರಿಕೆಯಾಗಿದೆ. ಎಲ್ಲ ಗ್ರಾಹಕರು ಕೂಡ ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ಬಂದು ಇವರು ಮಾಡಿದಂಥ ಈ ಒಂದು ಲಕ್ಕಿ ಡ್ರಾ ಮತ್ತು ಉಚಿತ ಪಾಸ್ಪೋರ್ಟ್ ವ್ಯವಸ್ಥೆಯಲ್ಲಿ ಪಾಲ್ಗೊಳ್ಳಬೇಕು ಮತ್ತು ದೇವರ ಅನುಗ್ರಹದಿಂದ ಈ ಒಂದು ಇವತ್ತು ಶುಭ ಆರಂಭ ಆಗಿದೆ. ಮುಂದೆ ಕೂಡ ಅಲ್ಲಾಹು ಇವರನ್ನು ಹೆಚ್ಚಿನ ರೀತಿಯಲ್ಲಿ ಇದನ್ನು ಬೆಳೆದು ಬರಲಿ. ಇಡೀ ಸಮುದಾಯಕ್ಕೆ ಮತ್ತು ಇಡೀ ಸಮಾಜಕ್ಕೆ ಇದೊಂದು ಆದರ್ಶ ಟೂರ್ ಆ್ಯಂಡ್ ಟ್ರಾವೆಲ್ಸ್ ಸಂಸ್ಥೆಯಾಗಿ ಬೆಳೆಗಳಿ ಅಂಥೇಳಿ ನಾನು ಈ ಮೂಲಕ ಹಾರೈಸ್ತೇನೆ. ಕಳೆದ 10 ವರ್ಷಗಳಿಂದ ಟ್ರಾವೆಲ್ ಸಂಸ್ಥೆಯನ್ನು ನಡೆಸ್ತಾ ಬಂದು ಇದೀಗ ನನ್ನ ಆತ್ಮೀಯ ಮಿತ್ರರಾದ ಮುಸ್ತಫಾ ಭಾರತ್ ಸ್ಟೀಲ್ ಇವರೊಂದಿಗೆ ಹೊಸ ತವಾಫ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಎಂಬ ಹೆಸರಿನ ಒಂದು ಸಹ ಕಚೇರಿಯನ್ನು ಉದ್ಘಾಟನೆಗೊಳಿಸಲಾಗಿದೆ. ಇಂದು ಗಣ್ಯ ವ್ಯಕ್ತಿಗಳಾಗಿ ಆಗಮಿಸಿದಂತಹ ದಕ್ಷಿಣ ಕನ್ನಡ ಜಿಲ್ಲಾ ಖಾಜಿ ತ್ವಾಕಾ ಅಹಮದ್ ಮುಸ್ಲಿಯಾರ್ರವರು ನಮ್ಮ ಈ ಸಂಸ್ಥೆಯನ್ನು ಉದ್ಘಾಟನೆಗೊಳಿಸುವ ಮೂಲಕ ಶುಭ ಹಾರೈಸಿದರು. ಇದರೊಂದಿಗೆ ಅನೇಕ ಗಣ್ಯ ವ್ಯಕ್ತಿಗಳು ಇಂದಿನ ಈ ಒಂದು ಶುಭ ಕಾರ್ಯದಲ್ಲಿ ಭಾಗವಹಿಸಿದರು. ಕಳೆದ 10 ವರ್ಷಗಳಿಂದ ಉತ್ತಮವಾದ ಸೇವೆ ಸಲ್ಲಿಸುತ್ತಾ ಬಂದಿದ್ದೇನೆ. ತವಾಫ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ನ ಉದ್ಘಾಟನಾ ಸಮಾರಂಭದ ಪರವಾಗಿ ನಾವು ಉಮ್ರಾ ಯಾತ್ರಿಕರಿಗೆ ಉಚಿತ ಆದರ್ಶ ಕೂಪನನ್ನು ನೀಡುತ್ತಿದ್ದೇವೆ. ಇದರ ವಿಜೇತರಿಗೆ ದುಬೈ ಪರ್ಯಟನೆ ನಡೆಸಲಿಕ್ಕೋಸ್ಕರ ವೀಸಾ, ಟಿಕೆಟ್, ವಸತಿ ಎಲ್ಲವನ್ನು ಉಚಿತವಾಗಿ ನಾವು ನೀಡುತ್ತಿದ್ದೇವೆ. ಉಚಿತವಾಗಿ ಪಾಸ್ಪೋರ್ಟ್ ಆನ್ಲೈನ್ ಸರ್ವಿಸನ್ನು ನೀಡುತ್ತಿದ್ದೇವೆ. ಇದಲ್ಲದೆ ಜಗತ್ತಿನ ಎಲ್ಲ ದೇಶಗಳಿಗೂ ವಿಸಿಟ್ ವೀಸಾ, ಸೌದಿ ವೀಸಾ ಸ್ಟ್ಯಾಂಪಿಂಗ್, ಪಾಸ್ಪೋರ್ಟ್ ಸರ್ವಿಸ್, ಎಮಿಗ್ರೇಷನ್, ಎಲ್ಲ ಥರದ ಸರ್ಟಿಫಿಕೇಟ್ ಅಟೆಸ್ಟೇಷನ್, ಅದಲ್ಲದೆ ಪಾಸ್ಪೋರ್ಟ್ ಎಮಿಗ್ರೇಷನ್, ಬೇರೆ ಇನ್ನಿತರ ಎಲ್ಲ ಪ್ರಯಾಣದ ವ್ಯವಸ್ಥೆಯನ್ನು ನಾವು ಗ್ರಾಹಕರಿಗೆ ಇದುವರೆಗೆ ಕೊಡುತ್ತಾ ಬಂದಿದ್ದೇವೆ. ಇನ್ನು ಮುಂದಕ್ಕೂ ನಾವು ತವಾಫ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ನ ಮೂಲಕ ಇನ್ನೂ ಹೆಚ್ಚಿನ ಸೇವೆಯನ್ನು ಸಲ್ಲಿಸಲಿಕ್ಕೋಸ್ಕರ ತಮ್ಮೆಲ್ಲರ ಸಹಕಾರ ನಮಗೆ ಅಗತ್ಯ. ಅದಲ್ಲದೆ ಇಂದು ಆಗಮಿಸಿದಂತಹ ಎಲ್ಲ ಗಣ್ಯ ಅತಿಥಿಗಳು ನಮಗೆ ಶುಭ ಹಾರೈಸಿದರು. ತವಾಫ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಇನ್ನೂ ಎತ್ತರದ ಮಟ್ಟಿಗೆ ವ್ಯವಹಾರ ನಡೆಸಲು ತಮ್ಮೆಲ್ಲರ ಸಹಕಾರ ನಮಗೆ ಅಗತ್ಯ. ತಮ್ಮೆಲ್ಲ ಇಂದು ಭಾಗವಹಿಸಿದಂತಹ ಇಂದು ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿದಂತಹ ಎಲ್ಲರಿಗೂ, ಎಲ್ಲ ಗಣ್ಯ ವ್ಯಕ್ತಿಗಳಿಗೂ, ಅತಿಥಿಗಳಿಗೂ, ನನ್ನ ಮಿತ್ರರಿಗೂ, ನಮ್ಮ ಕುಟುಂಬಸ್ಥರಿಗೂ ನಾನು ತುಂಬ ಆಭಾರಿ ಆಗಿದ್ದೇನೆ. ಅವರೆಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ನಾನು ನಿಮ್ಮೆಲ್ಲರ ಮೇಲೆ ದೇವನ ಶಾಂತಿ ಸದಾ ವರ್ಷಿಸುತ್ತಿರಲಿ ಎಂದು ಆಶಿಸುತ್ತೇನೆ.